ಹೃದಯವಂತ ಕನ್ನಡಿಗ ಬಂಧುಗಳೇ, ತಮಗೆ ಕಾಮನ ಬಿಲ್ಲಿನ ಜಗತ್ತಿಗೆ ಪ್ರೀತಿಪೂರ್ವಕ ಸ್ವಾಗತ. ಹೃದಯವಂತರೇ, ದೀಪಾವಳಿ ನಮ್ಮ ಭಾರತೀಯ ಪರಂಪರೆಯ ಹಿಂದೂ ಧಾರ್ಮಿಕ ಸಂಸ್ಕೃತಿಯ ಬೆಳಕಿನ ಹಬ್ಬ. ದೀಪಾವಳಿಯ ಬೆಳಕಿನ ಹಬ್ಬವನ್ನು ಹೋಲುವ ಹಲವು ಆಚರಣೆಗಳು ಸಂಸ್ಕೃತಿಗಳು ವಿವಿಧ ದೇಶಗಳಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ಚೀನಾ ದೇಶದಲ್ಲಿ ದೀಪಾವಳಿ ಹಬ್ಬದ ಪ್ರತಿರೂಪವಾದ ಕಂದೀಲು ಹಬ್ಬ ಪ್ರಮುಖವಾಗಿ ಕಂಗೊಳಿಸುತ್ತದೆ. ಚೀನಾದ ಈ ಕಂದೀಲು ಹಬ್ಬದ ಆಚರಣೆ ಮತ್ತು ದಂತಕತೆ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕಂದೀಲು ಹಬ್ಬ ಚೀನಾದ ಸಂಭ್ರಮದ ಉತ್ಸವಗಳಲ್ಲಿ ಒಂದು. ಚೀನಾದಲ್ಲಿ ಇದಕ್ಕೆ ಯುವಾನ್ ಕ್ಷಿಯಾವೋ ಎಂದು ಹೆಸರಿದೆ. ಸಿಂಗಾಪುರ್, ಮಲೇಷಿಯಾ, ಹಾಂಗ್ಕಾಂಗ್ಗಳಲ್ಲಿ ಚೀನಿಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಚೀನಿ ಕ್ಯಾಲೆಂಡರ್ನ ಮೊದಲ ತಿಂಗಳ ಮೊದಲ ಶುಕ್ಲ ಪಕ್ಷವನ್ನು 15 ದಿನಗಳ ಹೊಸ ವರ್ಷದ ಉತ್ಸವವಾಗಿ ಆಚರಿಸಲಾಗುತ್ತದೆ. ಈ ಉತ್ಸವದ ಕೊನೆಯ ದಿನ ಕಂದೀಲು ಹಬ್ಬ. ಇದು ಚೀನಿಯರ ಬೆಳಕಿನ ಹಬ್ಬ. ಈ ದಿನ ಜನರು ಬೀದಿ ಬೀದಿಗಳಲ್ಲಿ ಚಿತ್ರ ವಿಚಿತ್ರ ಆಕೃತಿಯ ಕೆಂಬಣ್ಣದ ಕಂದೀಲುಗಳನ್ನು ತೂಗು ಹಾಕುತ್ತಾರೆ. ಚೀನಿ ದಂತಕಥೆಯ ಪ್ರಕಾರ ಸ್ವರ್ಗದ ಜೇಡ್ ಚಕ್ರವರ್ತಿಯ ಮೆಚ್ಚಿನ ಕೊಕ್ಕರೆ ಒಮ್ಮೆ ಭೂಮಿಗೆ ಇಳಿದು ಬಂದಿತ್ತು. ರೈತರು ಅದನ್ನು ಬೇಟೆಯಾಡಿ ಕೊಂದು ಹಾಕಿದರು. ರೊಚ್ಚಿಗೆದ್ದ ಜೆಡ್ ಚಕ್ರವರ್ತಿ ಆ ಹಳ್ಳಿಯನ್ನು ಸುಟ್ಟು ನಿರ್ನಾಮ ಮಾಡಬೇಕೆಂದು ತನ್ನ ಸೈನಿಕರಿಗೆ ಆಜ್ಞೆ ನೀಡಿದ್ದ. ಚಕ್ರವರ್ತಿಯ ಮಗಳು ಹಳ್ಳಿಗರಿಗೆ ಈ ಬಗ್ಗೆ ಎಚ್ಚರಿಕೆ ನೀಡಿದಳು. ಒಬ್ಬ ಮುದುಕ ಅವರಿಗೆ ಅನಾಹುತದಿಂದ ಪಾರಾಗುವ ದಾರಿ ತಿಳಿಸಿದ. ಅದರಂತೆ ಎಲ್ಲರೂ ತಮ್ಮ ಮನೆಗಳ ಮುಂದೆ ಕೆಂಪು ಕಂದಿಲುಗಳನ್ನು ತೂಗು ಹಾಕಿದರು. ಜೇಡ್ ಚಕ್ರವರ್ತಿಯ ಸೈನಿಕರು ಸ್ವರ್ಗದಿಂದ ನೋಡಿದಾಗ ಹಳ್ಳಿಗೆ ಬೆಂಕಿ ಬಿದ್ದಂತೆ ಕಾಣಿಸಿತು. ತಾವು ಕೆಲಸ ಮುಗಿಸಿದ್ದೇವೆಂದು ಜೇಡ್ ಚಕ್ರವರ್ತಿಗೆ ವರದಿ ಸಲ್ಲಿಸಿದರು. ಅವನ ಕೋಪ ಅಲ್ಲಿಗೆ ಶಾಂತವಾಯಿತು. ಜೇಡ್ ಚಕ್ರವರ್ತಿಯ ಕೋಪದಿಂದ ಬಚಾವಾದ ದಿನವನ್ನು ಕಂದೀಲು ಹಬ್ಬವಾಗಿ ಆಚರಿಸಲಾಗುತ್ತಿದೆ ಎಂದು ಈ ದಂತಕತೆ ಹೇಳುತ್ತದೆ. ಹೃದಯವಂತರೇ, ಚೀನಾ ದೇಶದ ಕಂದೀಲು ಹಬ್ಬದ ಸ್ವಾರಸ್ಯಕರ ದಂತಕತೆ ಮತ್ತು ಆಚರಣೆಯ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಬೇಕಾಗಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು.